हलो एव्रिवान, वेलकम टू मई चानल। फ्रेंड्स, इवतेल नानी फेस पैक हेगू अंत नानु हेकोड़ी। मनल सिंपल रेमिडी नानी हेसर बड़े तकनी हेसर बड़े मत वो तुंड अरशिण कोबू स्वल जी इू मेते स्पून अखी तकनी इने नानु सेरसी मिक्सरल हाकु ची फैन पे पौडर मीनि। ನೀವು ಬೇಕಾದರೆ ಇದನ್ನು ಜಾಸ್ತಿ ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಟ್ಕೊಬೋದು. ಮತ್ತು ನಾನಿಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಆ ಬೆಲ್ಲಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಪಾಕ ಟೈಪಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ಸ್ವಲ್ಪ ಅಂಟಂಟು ರೀತಿಯಲ್ಲಿ ಅದನ್ನು ಬಿಸಿ ಮಾಡ್ಕೊತೀನಿ. ಲೋ ಫ್ಲೇಮಲ್ಲಿ ಮಾಡ್ಕೊತೀನಿ ಇದನ್ನು. ಅದು ಸ್ವಲ್ಪ ಚೆನ್ನಾಗಿ ಇದಾಗಿ ಇದು ಫೇಸ್ಗೆ ಹಚ್ಕೊಳಕ್ಕೆ ಸೊ ತುಂಬ ಪಾಕ ಥರ ಗಟ್ಟಿ ಪಾಕ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಫೇಸ್ಗೆ ಆಗ್ತಿದ್ದಂಗೆ ಸ್ವಲ್ಪ ಅಂಟಂಟು ರೀತಿಯಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಇದು ಮಾಡ್ಕೊಳೋದ್ರಿಂದ ಫೇಸಲ್ಲಿರೋಂಥ ಡೆಡ್ ಸ್ಕಿನ್ ಎಲ್ಲ ಅದು ಕ್ಲಿಯರ್ ಆಗುತ್ತೆ. ಸೊ ಇದನ್ನು ನೀವು ಮಾಡಿಬಿಟ್ಟು ಒಂದು ಸ್ಪೂನು ಎರಡು ಸ್ಪೂನಷ್ಟು ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇದಾಗ್ತಾ ಇದೆ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತುಂಬ ನಾನು ಒಂದು ಎರಡು ಸ್ಪೂನಷ್ಟು ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಇದೆ, ಅದು ತಣ್ಣಗಾಗಕ್ಕೆ ಬಿಡ್ತೀನಿ, ಅದು ತಣ್ಣಗಾಗಲಿ. ಇವಾಗ ನಾನು ಒಂದು ಬೌಲ್ ತೊಗೊಂಬಿಟ್ಟು ಇದಕ್ಕೆ ಎರಡು ಸ್ಪೂನಷ್ಟು ನಾನು ಮಿಕ್ಸ್ಚರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಇದು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ವೀಕ್ಲಿ ಟ್ವೈಸ್ ಎಲ್ಲ ನಾವು ಅದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಎರಡು ಸ್ಪೂನಷ್ಟು ನೀರು ಹಾಕ್ಕೊತೀನಿ. ಇದು ನಾವು ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಮಾಡಿಬಿಟ್ಟು ಒಂದು 10 ಮಿನಿಟ್ಸು 15 ಮಿನಿಟ್ಸು ನಾವು ಪೇಸ್ಟ್ ಮಾಡಿ ಇಟ್ಟರೆ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗತ್ತೆ. ಸೊ ಈ ಥರ ಎಲ್ಲ ನಾವು ಮನೆಯಲ್ಲೇ ಮಾಡೋದ್ರಿಂದ ಸ್ಕಿನ್ನು ಕ್ಲಿಯರ್ ಆಗುತ್ತೆ, ಮತ್ತು ಗ್ಲೋ ಬರುತ್ತೆ ಇದರಿಂದ, ಮತ್ತು ಪಿಂಪಲ್ಸು ಅವಾಯ್ಡ್ ಆಗುತ್ತೆ. ನೋಡಿ ಇವಾಗ ಅದ್ರ ಜೊತೆ ನಾನು ರೆಡ್ ವೈನ್ ತೊಗೊತೀನಿ. ಇದು ರೆಡ್ ವೈನು ನನಗೆ ಮನೆಯಲ್ಲೇ ಇತ್ತು, ನಾನು ಲಾಸ್ಟ್ ಕ್ರಿಸ್ಮಸ್ಸಿಗೆ ತೊಗೊಂಬಂದಿದ್ದು ಹಾಗೇ ಇಟ್ಟಿದೆ. ಇದನ್ನು ಜಸ್ಟ್ ನಾವು ಫೇಸಿಗೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ನಮ್ಮನೇಲಿ ಯಾರೂ ಡ್ರಿಂಕ್ಸ್ ಮಾಡಲ್ಲ ನಮ್ಮನೆಯಲ್ಲಿ ಅವರು. ಸೊ ಹಾಗಾಗಿ ಇದನ್ನು ನಾವು ಕ್ರಿಸ್ಮಸ್ಗೆ ಅಂತ ಒಂದು ಟ್ರೆಡಿಷನ್ಗೋಸ್ಕರ ತೊಗೊಂಬಂದಿದ್ದು ಅದು ಹಂಗೆ ಇಟ್ಟಿದ್ದು. ಇದನ್ನು ನಾನು ಫೇಸ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಎರಡು ಚಿಕ್ಕದ ಮುಚ್ಚಳ ಅಷ್ಟು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಒಂದು ಎರಡು ಚೊಂಬಷ್ಟು ನೀರನ್ನ ಚೆನ್ನಾಗಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಯಾಕಂದರೆ ಇದು ಫೇಸ್ಗೆ ಸ್ಟೀಮ್ ಕೊಡಲಿಕ್ಕೆಗೋಸ್ಕರ. ನಾವು ಏನೇ ಒಂದು ರೆಮಿಡಿ ಮಾಡೋಕ್ಕಿಂತ ಮುಂಚೆ ಫಸ್ಟು ಫೇಸ್ಗೆ ನಾವು ಸ್ಟೀಮ್ ಕೊಟ್ಕೊಬೇಕು. ಇಲ್ಲಿ ನೋಡಿ, ನನ್ನ ಮಗಳಿಗೆ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿದೆ. ಸೊ ಅವಳು ಡ್ಯಾನ್ಸ್ ಪ್ರೋಗ್ರಾಮಲ್ಲೆಲ್ಲ ಜಾಸ್ತಿ ಇರ್ತಾಳೆ. ಸೊ ಮೇಕಪ್ ಮಾಡೋದ್ರಿಂದ ಅದು ಅವಳಿಗೆ ಅದು ಕಾಸ್ಮೆಟಿಕ್ಸ್ ಆಗಿ ಬರಲ್ಲ. ಸೊ ಹಾಗಾಗಿ ಅವಳಿಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಅದು ಇದಾಗೋದು, ಮತ್ತು ಹೀಟ್ ಬಾಡಿ ಆಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಅದು ಪಿಂಪಲ್ಸ್ ಬರ್ತಾ ಇರುತ್ತೆ. ಈ ಥರ ಪಿಂಪಲ್ಸ್ ಬರುವಾಗ ನಾವು ಜಾಸ್ತಿ ನೀರು ಕುಡಿದ್ರೆ ಅದು ಅವಾಯ್ಡ್ ಆಗುತ್ತೆ. ಸೊ ಇವಳು ಸ್ವಲ್ಪ ನೀರು ಕುಡಿಯೋಕ್ಕೆಲ್ಲ ಹಿಂದೆ ಮುಂದೆ ನೋಡೋದು ಜಾಸ್ತಿ. ಸೊ ಹಾಗಾಗಿ ಇದಾಗಿದೆ. ಸೊ ನೋಡಿ ಇವಾಗ ಅದು ಕುದಿ ಬರ್ತಿರೋದು. ನಾನು ಅದು ಒಂದು ಗೋಡೆ ಸೈಡಲ್ಲಿ ಇಟ್ಬಿಟ್ಟು ಕೊಟ್ಟಿದ್ದೀನಿ, ಯಾಕಂದರೆ ಆ ಕಡೆಯಿಂದ ಗಾಳಿ ಏನೂ ಬರಲ್ಲ. ಸೊ ಈಸಿಯಾಗಿ ಫೇಸಿಗೆ ಅದು ಸ್ಟೀಮ್ ತಗಲುತ್ತೆ. ನೋಡಿ ಇವಾಗ ನಾನು ಒಂದು ಕಾಟನ್ ತಗೊಂಡು ಅದನ್ನ ಕ್ಲೀನಾಗಿ ರಬ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಫೇಸ್ನ ರಬ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀವು ಒಂದ್ಸರಿ ಫೇಸ್ ವಾಶ್ ನೀಟಾಗಿ ಮಾಡಿಕೊಂಡು ಆಮೇಲೆ ಸ್ಟೀಮ್ ತೊಗೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇದೆಲ್ಲ ಸ್ವಲ್ಪ ಹಳೇದು ಪಿಂಪಲ್ಸ್ ಬಂದುಬಿಟ್ಟು ಅದು ಹಂಗಂಗೆ ಮಾರ್ಕ್ ಆಗಿದೆ. ಇವಳು ಜಾಸ್ತಿ ಅದ್ರ ಬಗ್ಗೆ ಏನು ಗಮನನೇ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಹಾಗೆ ಸ್ವಲ್ಪ ಜಾಸ್ತಿ ಬಂದಿದೆ. ಸೊ ಇವಾಗ ಸ್ವಲ್ಪ ಫ್ರೀ ಇದ್ದಾಳಲ್ಲ ಮನೆಯಲ್ಲಿ, ಸೊ ಹಾಗಾಗಿ ನಾನೇ ಅದನ್ನು ಇದು ಮಾಡಿಕೊಂಡೆ. ಇವಾಗ ಅದೇ ಸ್ಟೀಮ್ ಮಾಡಿದ್ನಲ್ವ ನೀರು, ಅದು ಬಿಸಿ ಇದೆ. ಆ ಬಿಸಿ ನೀರಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಹಿಂಡ್ಕೊಂಡು ಸ್ವಲ್ಪ ಹಿಂಡ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಿಂಡ್ಕೊಳ್ಳಿ, ಯಾಕಂದರೆ ನೀರು ಬಿಸಿಯಾಗಿರುತ್ತೆ, ಕೈ ಸುಡುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಆ ಪಿಂಪಲ್ ಮೇಲೆ ಅಥವಾ ಯಾವುದದು ಬ್ಲ್ಯಾಕ್ ಆಗಿದೆಲ್ಲ ಅದ್ರ ಮೇಲೆಲ್ಲ ಈ ಥರ ಶಾಖ ಕೊಡಿ. ಅಕಸ್ಮಾತ್ ಅದು ಬೇರೆ ಸಣ್ಣ ಸಣ್ಣ ಪಿಂಪಲ್ಸ್ಗಳಿದ್ದರೆ ಅದು ಸ್ವಲ್ಪ ಅದು ಮೆತ್ತಗಾಗುತ್ತೆ ಅದು ಹೀಟ್ ನಾವು ಕೊಡೋದ್ರಿಂದ. ಸೊ ಹೀಗೆ
ಮಾಡ್ಕೊಬೇಕು. ಇದು ಮಾಡ್ಕೊಳೋದ್ರಿಂದ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಮತ್ತು ಕ್ಲಿಯರ್ ಆಗುತ್ತೆ. ಸ್ಕಿನ್ ಮೇಲಿರೋಂಥ ಧೂಳೆಲ್ಲ ಹೋಗಿ ಅದು ಆ ಚರ್ಮ ಉಸಿರಾಟಕ್ಕೆ ಅದಕ್ಕೆ ಈಸಿ ಆಗುತ್ತೆ. ಸೊ ನಾವು ಅದನ್ನು ನೀಟಾಗಿ ಒರೆಸ್ಕೊಳೋದು ಆ ಬಟ್ಟೆ ತೊಗೊಂಡು ಕ್ಲೀನಾಗಿ. ಇದೇ ಥರ ಒಂದು ಎರಡು ಮೂರು ಸರಿ ಮಾಡ್ಕೊಳ್ಳಿ. ಕ್ಲೀನಾಗಿ ಮಾಡ್ಕೊಳೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿ ಇರಬೇಕು. ಇದೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಯಾರೂ ಇಲ್ಲ ಮಾಡಿಕೊಡೋರು ಅನ್ನುವಾಗ ನೀವೇ ಇದೇ ಥರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಈ ಥರ ವಾರಕ್ಕೆ ಒಂದು ಎರಡು ಮೂರು ಸರಿ ಮಾಡಿದ್ರೆ ಇಲ್ಲ ಫ್ರೀ ಟೈಮ್ಸ್ ಏನಾರ ಸಿಗಬೇಕಾದಾಗ ಈ ಥರ ಮಾಡ್ಕೊಳೋದ್ರಿಂದ ಸ್ವಲ್ಪ ಸ್ಕಿನ್ ಕ್ಲಿಯರ್ ಆಗಿರುತ್ತೆ. ಈಗ ನಾನು ಆ ಬೆಲ್ಲದ ಪಾಕ ಮಾಡ್ಕೊಂಡಿದ್ನಲ್ಲ ನೋಡಿ, ಇವಾಗ ಅಂಟಂಟು ಥರ ಇದೆ, ಸ್ವಲ್ಪ ಅಂಟಂಟು ಥರ, ಅದನ್ನು ಈ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಉಜ್ಜಬೇಕು. ಅದನ್ನು ಉಜ್ಜಿಬಿಟ್ಟು ಒಂದು 10 to 15 minutes ಹಾಗೆ ಬಿಡಬೇಕು. ಆ್ಯಕ್ಚುಲಿ ಇದನ್ನು ಜೇನುತುಪ್ಪದಲ್ಲಿ ಮಾಡ್ತಾರೆ, ಬಟ್ ಇವಾಗ ಜೇನುತುಪ್ಪ ಎಲ್ಲ ಅಂಥ ಕ್ವಾಲಿಟಿ ಏನೂ ಇಲ್ಲ. ಸೊ ಬೆಟರು ನಾವೇ ಬೆಲ್ಲದೂ ಇದನ್ನು ಪಾಕ ಥರ ಮಾಡಿಬಿಟ್ರೆ ಅದು ಸ್ಕಿನ್ಗೆ ಚೆನ್ನಾಗೂ ಇರುತ್ತೆ, ಮತ್ತು ಸೈಡ್ ಎಫೆಕ್ಟ್ ಏನೂ ಬರಲ್ಲ, ಕ್ಲೀನಾಗಿರುತ್ತೆ. ಮತ್ತು ಈ ಸ್ಕಿನ್ನು ಡೆಡ್ ಸ್ಕಿನ್ಗಳೆಲ್ಲ ಇರುತ್ತಲ್ಲ, ಈ ಪಿಂಪಲ್ಸ್ ಆಗಿರೋದು ಮತ್ತು ಆ ಮಾರ್ಕ್ಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಸ್ವಲ್ಪ ಅದು ಸ್ಕ್ರಬ್ ಮಾಡೋದ್ರಿಂದ ಸ್ವಲ್ಪ ಕ್ರಮೇಣ ಅದು ಅವಾಯ್ಡ್ ಆಗುತ್ತೆ. ಸೊ ಇದನ್ನು ಯಾವಾಗಲೂ ಮಾಡಬೇಕು, ಒಂದು 3 ತಿಂಗಳಾದರೂ ಈ ಥರ ಮಾಡ್ತಾ ಇರಬೇಕು. ನಿಮಗೆ ಫ್ರೀ ಟೈಮ್ ಇದ್ದಾಗ ಮಾಡಿ ಈ ಥರ ನೋಡಿ, ಈ ಥರ ಹಿಂಗೆ ರೌಂಡ್ ರೌಂಡ್ ಶೇಪಲ್ಲಿ ನೀವು ಅದನ್ನು ಸ್ಕ್ರಬ್ ಮಾಡ್ಕೋಬೇಕು. ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ನೀವು ಈ ಥರ ಮಾಡಿಕೊಂಡ್ರೂ ಆಗುತ್ತೆ. ಒಂದು ಬೆಲ್ಲದ ಇದು ಮಾಡಿಬಿಟ್ಟು ನೀವು ಒಂದು ಬಾಟ್ಲಲ್ಲಿ ನೀವು ಮಾಡ್ಕೊಳ್ಳಿ. ನೀವು ಯಾವಾಗೆಲ್ಲ ಫೇಸ್ ವಾಶ್ ಮಾಡ್ತಿರಲ್ಲ ಅವಾಗ ಜಸ್ಟ್ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿದ್ರೂ ಅದು ಕ್ಲಿಯರ್ ಆಗುತ್ತೆ. ಇವಳು ಹೇಳೋ ಮಾತು ಏನಿಲ್ಲ, ಇವಾಗ ಸ್ವಲ್ಪ ಈಗ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಮೇಲೆ ಗಮನ ಬಂದಿರೋದು. ಸೊ ಅದನ್ನು ಏನೋ ಟಿ ವಿ ನೋಡ್ತಾಯಿದ್ಲು, ಸೊ ಈ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಸೊ ಇಲ್ಲಾಂದರೆ ಏನಾನ ಓದ್ಕೊಂಡು ಕೂತ್ಕೊಂಡಿರೋದು, ಏನಾನ ಬೇರೆ ಕೆಲಸದಲ್ಲಿ ಇರ್ತಾಳೆ. ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದು, ಸೊ ನಾನು ಅವಳು ನೋಡ್ತೀನಿ ಇದು ಮಾಡ್ತಿದ್ದೀನಿ. ಇವಾಗ ನಾನು ಅದನ್ನೆಲ್ಲ ತೆಗೆದು ಒಂದು 10-15 minutes ಆಯಿತು. ಸೊ ಆ ಪಾಕ ಎಲ್ಲ ತೆಗೆದೆ ಒಂದು ವೈಟ್ ಬಟ್ಟೆಲ್ಲೇ ಒರೆಸಿ. ಇವಾಗ ರೆಡ್ ವೈನ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇದು ಏನು ರೋಸ್ ವಾಟರ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು, ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಸೊ ರೆಡ್ ವೈನ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಸ್ವಲ್ಪ ಗ್ಲೋ ಆಗುತ್ತೆ. ನೀವು ಕೇಳಿರ್ಬೋದು ಈ ರೆಡ್ ವೈನ್ ತುಂಬಾ ಹೆಲ್ತ್ಗೆ ಇದಕ್ಕೆ ಸ್ಕಿನ್ಗೆ ಒಳ್ಳೇದಿರುತ್ತೆ. ಸೊ ನೋಡಿ ಯಾರು ಯೂಸ್ ಮಾಡ್ತಿರೋ ಅವರು ನೀವು ಇದು ಮಾಡ್ಬೋದು, ಬಟ್ ನಿಮ್ಗೆ ಆಪ್ಷನಲ್ಲು ಇದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಾಟನಲ್ಲಿ ತೊಗೊಂಡು ಒಂದು ಸ್ಪೂನ್ ಅಷ್ಟಿದ್ರೂ ಸಾಕು, ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಅದನ್ನು ನೀವು ಏನೇ ರೆಮಿಡಿ ಮಾಡಿದ್ರೂ ಒಂದು 10-15 minutes ಬಿಡಬೇಕು. ಹಾಗೆ ಮಾಡೋದ್ರಿಂದ ಸ್ವಲ್ಪ ಇದಾಗುತ್ತೆ ನೋಡಿ, ಈ ಥರ ರೌಂಡ್ ರೌಂಡ್ ರೌಂಡಾಗಿ ನಿಧಾನಕ್ಕೆ ನೀವು ಸಿಕ್ಕು, ಆಗ ಇದು ಜಾಸ್ತಿ ಚೆನ್ನಾಗಿ ಒಂದು ರಿಲ್ಯಾಕ್ಸ್ ಮೂಡ್ ಆಗುತ್ತೆ ಇದು ಮಾಡೋದ್ರಿಂದ. ಸೊ ಬೆಟರ್ ಯಾರಾನ ಇದ್ದು ಅವ್ರಿಗೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಯಾರೂ ಇಲ್ಲ ಮಾಡಿಕೊಡೋರು ಅನ್ನುವಾಗ ಅವರೇ ಒಂದೊಂದು ಸ್ವಲ್ಪ ಕೇರ್ ತೊಗೋಬೇಕು, ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ತೊಗೋಬೇಕಲ್ವಾ. ಸೊ ಹಾಗಾಗಿ ನಾವು ಇದನ್ನು ಮಾಡ್ಕೊಬೇಕಾಗತ್ತೆ. ಇನ್ನೊಂದು, ಮುಖದಲ್ಲಿ ತುಂಬ ಬೆವರು ನೀರು ಬರೋದ್ರಿಂದ, ಸೊ ಅದರಿಂದನೂ ಈ ಥರ ಸ್ವೆಟ್ಟಿಂಗ್ಸ್ ಜಾಸ್ತಿ ಆಗೋದ್ರಿಂದನೂ ಈ ಥರ ಪಿಂಪಲ್ ಬರೋವಂಥ ಚಾನ್ಸಸ್ ಜಾಸ್ತಿ. ಇವಳು ಸೈಕಲ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾಳಲ್ಲ, ಸೊ ಹಾಗಾಗಿ ಇದ್ರ ಬಗ್ಗೆ ನೋಡಿ. ಇವಾಗ ನಾನು ಟೊಮೆಟೋನ ಕಟ್ ಮಾಡಿಬಿಟ್ಟು ಟೊಮೆಟೋದಲ್ಲಿ ನಾನು ಸ್ಕ್ರಬ್ ಮಾಡ್ತಾ ಇದ್ದೀನಿ. ಇದಂತೂ ಯಾವಾಗಲೂ ಮಾಡ್ಬೋದು, ನೀವು ಡೈಲಿ ಮಾಡ್ಬೋದು, ಇದೇನು ಕಷ್ಟನೇ ಆಗಲ್ಲ ನಿಮಗೆ. ಆರಾಮಾಗಿ ನೋಡಿ ಈ ಥರ ರೌಂಡ್ ರೌಂಡಾಗಿ ಮಾಡಿದ್ರೆ ಇದು ಒಳ್ಳೆ ಪ್ರೋಟೀನ್ ಇರುತ್ತೆ ಮತ್ತು ಕೂಲ್ ಆಗುತ್ತೆ ಫೇಸು, ಒಂಥರ ಕೂಲಾಗಿ ಚೆನ್ನಾಗಿರುತ್ತೆ ಇದು ಇದು ಮಾಡೋಕ್ಕೆ. ನಿಮಗೆ ಟೊಮೆಟೋ ಇದು ಮಾಡಿಲ್ಲ ಅಂದರೆ ಐಸ್ ಕ್ಯೂಬಲ್ಲೂ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ. ನನಗೆ ಅಷ್ಟು ಪಿಂಪಲ್ಸ್ ಇಲ್ಲ, ಬಟ್ ಇವಳಿಗೆ ತುಂಬಾ ಪಿಂಪಲ್ಸು ಜಾಸ್ತಿ ಬಂದಿದೆ ಈ ಥರ.
ಒಬ್ಬೊಬ್ರದ್ದು ಒಂದೊಂದು ಥರ ದೇಹದ ಪ್ರಕೃತಿ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ನೋಡಿ, ಇದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಇದನ್ನು ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದೇನೇನು ಜಾಸ್ತಿ ನಾನು ಸ್ಕ್ರಬ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು 10-15 ಮಿನಿಟ್ಸ್ ಹಂಗೆ ಬಿಡ್ತೀನಿ. ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಇದನ್ನು ಎಷ್ಟೊತ್ತು ಬಿಟ್ಟರು ಓಕೆ, ಅದು ಫುಲ್ ಡ್ರೈ ಆಗೋವರೆಗೂ ಬಿಟ್ಟರು ಓಕೆ, ಚೆನ್ನಾಗಿರುತ್ತೆ ಈ ಥರ. ಈ ಇಷ್ಟು ಥೆರಪಿ ನೀವು ಯಾವುದಾದ್ರೂ ಒಂದಾದರೂ ನೀವು ಡೈಲಿ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಮಾಡಿಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡೋದ್ರಿಂದ ಒಂದು ಇದೇ ಬರುತ್ತೆ. ನಾವು ಇಲ್ಲಿ ಅರಶಿಣ ಕೊಂಬು ಯೂಸ್ ಮಾಡಿರೋದು, ಬೇರೆ ಯಾವುದು ಪುಡಿಗಿಡಿ ಏನು ಇದು ಮಾಡಿಲ್ಲ, ಇಲ್ಲೇ ನಾವೇ ಒಂದು ಅದು ಯಾವಾಗಲೂ ಶುದ್ಧವಾಗಿರುತ್ತೆ. ಸೊ ಹಾಗಾಗಿ ಅದು ಯಾವುದೇ ಸೈಡ್ ಎಫೆಕ್ಟ್ಸು ಇರಲ್ಲ. ಇದೆಲ್ಲ ಮತ್ತು ಹೆಸರು ಕಾ ಬೇಳೆ ಹಾಕಿದ್ದೀವಲ್ಲ, ಸೊ ಅದೂ ಅಷ್ಟೇ ತುಂಬ ಕೂಲಾಗಿರುತ್ತೆ. ಮತ್ತು ನಾವು ಹಣೆಗೆಲ್ಲ ಜಾಸ್ತಿ ಹಚ್ಚೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ ಈ ಥರ ಮಾಡೋದ್ರಿಂದ. ಹಚ್ಕೊಂಡು ರಾತ್ರಿ ಹಚ್ಕೊಂಡು ಬೇಕಾದರೂ ನೀವು ಅದನ್ನು ಮಲಗ್ಬೋದು. ಸೊ ಬೆಡ್ಗೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಮಲಗೋಕ್ಕಿಂತ ಮುಂಚೆ ಅದನ್ನು ವಾಶ್ ಮಾಡಿಬಿಟ್ಟು ಮಲಗಿದ್ರೂ ಓಕೆ. ನೋಡಿ, ಇದೆಲ್ಲ ನಾನು ನೀಟಾಗಿ ಇದು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಈ ಥರ ಎಲ್ಲ ನೀವು ಮನೇಲಿ ಟ್ರೈ ಮಾಡಿದ್ರೆ ಸಣ್ಣ ಪುಟ್ಟ ಅಂಥದ್ದು ನಮಗೆ ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ತೊಗೊಬೋದು. ನಾನು ಅನ್ಕೊಂತೀನಿ ನಿಮಗೆಲ್ಲ ಇದೆಲ್ಲ ಇಷ್ಟ ಆಗಿರ್ಬೋದು ಈ ರೆಮಿಡಿ. ಸೊ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.